ಕೊಡಗಿಗೆ ಪಾದಯಾತ್ರೆ ನಡೆಸುತ್ತಾ ಇರೋದು ಕೆಟ್ಟ ಬೆಳವಣಿಗೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಬಿಎಸ್ವೈ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನ ಪ್ರತಿಭಟನೆ ಕುರಿತಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹಠಮಾರಿ ಧೋರಣೆಯನ್ನು ಬಿಡಬೇಕು ಅಂತಿದ್ದಾರೆ ಮೈಸೂರಿನಲ್ಲಿ ಮಾಜಿ ಸಿಎಂ ಬಿಎಸ್ವೈ ಮೊಟ್ಟೆ ವಿಚಾರದಲ್ಲಿ ನಾವು ಮತ್ತು ಸಿಎಂ ಕ್ಷಮೆ ಕೇಳಿದಾಗಿದೆ ಆದರೂ ಕೊಡಗಿಗೆ ಪಾದಯಾತ್ರೆ ನಡೆಸುತ್ತಾ ಇರೋದು ಕೆಟ್ಟ ಬೆಳವಣಿಗೆ ಅಂತಿದ್ದಾರೆ ಯಾರು ಏನೇ ಹೇಳಿದ್ರು ಸಾವರ್ಕರ್ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಈ ದೇಶ ಪ್ರೇಮಿಯ ಕುರಿತು ಸಂದೇಶ ನೀಡೋದಕ್ಕೆ ರಥಯಾತ್ರೆ ಕೂಡ ನಡೆಯಲಿದೆ ಅಂತಿದ್ದಾರೆ ಮೈಸೂರಿನಲ್ಲಿ ಮಾಜಿ ಸಿಎಂ ಬಿಎಸ್ವೈ ಇಂತ ಒಂದು ಸಂದರ್ಭದಲ್ಲಿ ಎಲ್ಲ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡಂತ ಎಲ್ಲರಿಗೆ ವಿನಂತಿ ಮಾಡುತ್ತೆ ಅನಗತ್ಯವಾಗಿ ನಾನು ಕೊಡಗು ಹೋಗ್ತೇನೆ ಪಾದಯಾತ್ರೆ ಮಾಡುತ್ತೇನೆ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಈಗಾಗ್ಲೇನೇ ಯಾರು ಮೊಟ್ಟೆ ಹೆಸದ ನಾನು ಕಾಂಗ್ರೆಸ್ನವನು ಅಂತ ಹೇಳಿಕೊಂಡಿದ್ದಾರೆ ಯಾರು ಯಾರು ಹೆಸರಿಗೆ ತಪ್ಪು ಅದು ಬೇರೆ ವಿಷಯ ಆದರೆ ಇವರು ಅದನ್ನೇ ಒಂದು ನೆಪ ಮಾಡಿಕೊಂಡು ನಾನು ಪಾದಯಾತ್ರೆ ಮಾಡುತ್ತೇನೆ ಕೊಡಗು ಹೋಗ್ತೇನೆ ಅಂತ ಹೇಳಿದ್ರೆ ಅಲ್ಲಿ ಗೊಂದಲ ಉಂಟಾಗುತ್ತೆ ಆಗುವಂಥ ಎಲ್ಲ ಗೊಂದಲಗಳಿಗೆ ಸಿದ್ದರಾಮಯ್ಯನವರೇ ಕಾರಣಕರ್ತರಾಗ್ತಾರೆ ಈಗಲಾದರೂ ಗೌರವಯುತವಾಗಿ ಇಂಥ ಎಲ್ಲ ಗೊಂದಲ ನಿರ್ಮಾಣವಂತ ಕೆಲಸವನ್ನು ಕೈಬಿಟ್ಟು ಶಾಂತ ರೀತಿಯಲ್ಲಿ ಸಹಕರಿಸಬೇಕು ಯಾರು ತಪ್ಪು ಮಾಡಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿ ಹೇಳಿದ್ದಾರೆ ನಾವು ಕ್ರಮ ತಗೊಳ್ತೇವೆ ಅಂತ ಇಷ್ಟಾದರೂ ಸಹ ವಿರೋಧ ಪಕ್ಷ ನಾಯಕರಿಗೆ ಹಠ ಮಾಡಿ ಕೊಡಗು ಹೋಗ್ತೀವಿ ಅಂದರೆ ಕೊಡಗಿನ ಜನನು ಲಕ್ಷಾಂತರ ಜನ ಸೇರ್ತಾರೆ ಗೊಂದಲಕ್ಕೆ ಅವಕಾಶ ಆಗುತ್ತೆ ಏನೇ ಗೊಂದಲ ಆದರೂ ಸಿದ್ದರಾಮಯ್ಯನವರೇ ಜವಾಬ್ದಾರ ಆಗ್ತಾರೆ ಇನ್ನಾದರೂ ಇಂಥ ಹಠವನ್ನು ಬಿಟ್ಟು ಗೌರವಯುತವಾಗಿ ನಡ್ಕೊಳ್ಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡು ವಿನಂತಿ ಮಾಡ್ತೀನಿ ಅನಗತ್ಯವಾಗಿ ನಾನು ಕೊಡಗು ಹೋಗ್ತೇನೆ ಪಾದಯಾತ್ರೆ ಮಾಡ್ತೇನೆ